ಘನರೌದ್ರವೆತ್ತು ಕದೆಯನ್ನು ತಿರುವುದೆಂದ ಕೋಮಿನಿಯ ಸೈರಿದು ಸೈರಿದರೆ ನಿನ್ನ ನಯನವನ್ನು ಕಳ ಒಂದೊಂದಕ್ಕೆ ರಿಪೂಳ ವನಿದೇಳ ಕಂಗಳು ಶತ ಸಾವಿರ ಕೆಳಗೆ ನಿನಗಿದ ಭಾಷೆ ತೀರ್ಚು ಮಲಗಿದ ಘಟ ಸರ್ಪವನ್ನು ಬಡಿದು ಎಬ್ಬಿಸುತ್ತೀಯ ನೀನು ಏ ಕ್ಷತ್ರಿಯ ಪಂಗವನಲ್ಲಿ ರಕ್ತ ಕುದಿಯುವ ಹಾಗೆ ಮಾಡುತ್ತೀಯೇ ಮೂರು ಅಚ್ಚುವಿಣಿ ಸೇನೆಯನ್ನು ಸೇರಿಸಿಕೊಳ್ತೀನೆ ಉಪ ಪಾಂಡವರ ನೆರವನ್ನು ಪಡಿತೀನೆ ನಿನ್ನ ಅಪ್ಪನ ಮನೆಯಲ್ಲಿ ಮೂರು ಅಚ್ಚುವಿಣಿ ಸೇನೆ ಇದೆ ನೀನು ಯುದ್ಧ ಮಾಡ್ತೀಯ ನಾವು ಸಣ್ಣರು ಈಗ ದ್ರೌಪದಿ ನನ್ನನ್ನು ಕೆಣಸಿದ್ದೀಯ ನನ್ನ ಮೈಯಲ್ಲಿರುವ ರೋಮ ರೋಮದಲ್ಲಿ ರಕ್ತ ಕುದಿಯುತ್ತಾ ಇದೆ ದ್ರೌಪದಿ ಆ ಸುಯೋಧನನ ಕುರಿತಾಗಿ ದೇಶ ಬುಸುಗುಟ್ಟುತ್ತಾ ಇದೆ ಕೇಳು ಕಾಮಿನಿ ಮಣಿಯ ಕೇಳು ನಿನ್ನ ಕಣ್ಣಿನಿಂದ ಬಿದ್ದ ಒಂದೊಂದು ಹನಿ ಕಣ್ಣೀರಿಗೂ ಕೌರವರ ಹಾಗೆ ಹಾಗೆ ದುರ್ಯೋಧನನ ತೊಡೆ ಮರಿತೇನೆ ದುಶಾಸನ ಕರ್ಣನ ಉಗಿತೇನೆ ಅದೇ ಕರ್ಣನ ನಿನಗೆ ಮಾಲೆ ಮಾಡಿ ಕಟ್ತೇನೆ ದಂತ ಪಂಕ್ತಿಯಿಂದ ನಿನ್ನ ಹರಡಿದ ಅಕ್ಕಮರಿಯನ್ನು ಬಾಜುತ್ತೇನೆ ರಕ್ತವನ್ನು ಎಣ್ಣೆಯ ಉಪಾಧಿಯಾಗಿ ನಿನ್ನ ತಲೆಗೆ ಹಾಕಿ ತಟ್ಟುತ್ತೇನೆ ದ್ರೌಪದಿ ನಿನ್ನ ಹಗೆಗಳಾದಂಥ ಆ ಕೌರವರನ್ನು ಕೊಂದು ಕೊಂದು ಧರ್ಮರಾಯ ಆ ಸಿಂಹಾಸನವನ್ನು ಏರುವಂತಹ ಮಾಡ್ತೇನೆ ಈಗ ಈಗ ದ್ರೌಪದಿ ಅಂದು ಅರಣ್ಯಕ್ಕೆ ಅಭಿಮುಖವಾಗಿ ಚಲಿಸುವಾಗ ಆ ಕೌರವಾದಿಗಳು ಹೇಳಿದ ಮಾತು ಒಂದು ದನದ ಹಿಂದೆ ಐದು ಗೂಳಿಗಳು ಹೋಗ್ತಾ ಇದ್ದಾವೆ ಗೂಳಿಗಳು ಆರು ಗೂಳಿಗಳು ಆರಾದರೇನಂತೆ ನೂರಾದರೇನಂತೆ ನೂರಾದರೇನಂತೆ ಆ ನೂರು ಅಂತ ಹೇಳಿದವರ ಕರಕ ತಳ್ತಾನೆ ದ್ರೌಪದಿ ಕಷ್ಟಪಡಬೇಕಾಯಿತೆ ನನ್ನವರನ್ನು ಹುರಿದುಂಬಿಸಲು ನೋಡ್ತೇನೆ ನೋಡ್ತೇನೆ ಇನ್ನು ತಡ ಮಾಡುವುದಿಲ್ಲ ನನ್ನ ಅಣ್ಣನಲ್ಲಿ ಹೋಗ್ತೇನಂತೆ ಈಗ ನಮ್ಮ ಪಾಲಿಗೆ ಕೆಟ್ಟವನಾದ ಪ್ರಪಂಚಕ್ಕೆ ವದಾರ ಅಂತ ಗುರುತಿಸಿಕೊಂಡ ಕೌರವನನ್ನು ಕೊಲ್ಲುವಾಗ ನಿನಗೆ ಸಂಧಾನ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಅಣ್ಣನವರಿಗೆ ನೀತಿ ಆದ್ರೆ ನಿನ್ನ ಮನ ಕೊಪ್ಪಿದರೆ ಭೂತಳ ಅವನಿ ಕೊಡುವುದಕ್ಕೆ ಮನಸ್ಸು ಮಾಡಿದ್ರೆ ಅಕ್ಕನಿ ಕೌರವ
ನನಗೆ ನಿನ್ನದು ಕೂಡ ಅಂತ ನಿನ್ನ ಅಭಿಪ್ರಾಯವನ್ನೇ ಹತ್ತುಕೊಂಡು ನಾನು ಬದಲು ಮಾಡಿದ್ದೇನೆ ಕೇಳ್ತವನು ಬದಲು ಮಾಡಿದ್ದೇನೆ ಏನು ಬದಲು ಅವನಲ್ಲಿ ಐದು ಗ್ರಾಮವನ್ನು ಕೇಳಲಿಕ್ಕೆ ಹೊರಟವನು ನೀನು ಬೇಡ ಐದೂರನ್ನು ನೀನು ಕೇಳಬೇಡ ಬೇಕಾದ್ರೆ ನಿನ್ನ ದೊಡ್ಡ ಭಾವ ಧರ್ಮಮೂರ್ತಿ ಯುಧಿಷ್ಠಿರ ಹೇಳಿದ ಮೂರು ಗ್ರಾಮವನ್ನು ಬೇಡಿಯಾದರೂ ಕೊಂಡು ಬಾ ಸಂಧಿ ಮುರಿಬೇಕು ಅಂತಂದ್ರೆ ಅಣ್ಣನ ಮಾತು ಧಿಕ್ಕರಿಸಬೇಕು ಅಂತಲ್ಲ ಅಣ್ಣನಿಗೆ ಬೇಕಾದ ಮೂರನ್ನ ನೀನು ಬೇಡಿಕೊಂಡೇ ಬಾ ಸಾಮಾನ್ಯದವರಿದ್ದಾರೆ ಉಳಿದ ಎರಡೂರನ್ನ ನಾನು ಕೌರವನ ತೊಡೆ ಆ ಊರನ್ನ ಮುರಿದೆ ನಾನು ಪಡೆಯುತ್ತೇನೆ ಏನು ಸಾಮಾನ್ಯರಿದ್ದಾರೆ ಸಾಮಾನ್ಯರಿದ್ದಾರೆ ಎಂಬ ವರ್ತಮಾನವನ್ನು ನೀನೇ ಹೇಳಿದ್ದಿ ಅಸಾಮಾನ್ಯ ವೀರರು ಮಹಾನ್ ಮಹಾನ್ ವೀರರೆಲ್ಲ ಬಂದಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಹೇಗ ಈಗ ಎತ್ತಿರುವುದು ಕದೆ ಯಾಕಾಗಿ ಕೌರವರ ತಲೆಯನ್ನು ಒಡೆಯುವುದಕ್ಕಾಗಿ ಸದಾ ಇದು ಕಾಯ್ತಾ ಇದೆ ರಕ್ತ ಪಿಪಾಸುವಾಗಿ ಮೇಲ್ ನೋಡ್ತಾ ಇದೆ ಕೃಷ್ಣ ಅವರು ತಲೆ ಉಳಿಸಿಕೊಳ್ಳುವುದಕ್ಕೆ ಈ ಪ್ರಪಂಚದ ಶಕ್ತಿಯನ್ನಲ್ಲ ಅಲೌಕಿಕ ಶಕ್ತಿ ಆ ವರ್ಗ ಶಂಕರನನ್ನೇ ಮರೆ ಹೋಗಲಿ ಬ್ರಹ್ಮನನ್ನೇ ಮರೆ ಹೋಗಲಿ ಇನ್ನು ನೀನೇ ರಕ್ಷಣೆ ಕೊಡು ಎಲ್ಲ ಬಿಡುವುದಿಲ್ಲ ಅವರನ್ನ ಹೋಗಿ ನಮ್ಮದ್ದಾದಂತ ಎರಡೂರನ್ನ ಪಡೆದು ಬರ್ತೇನೆ ಇದಕ್ಕೆ ನೀನು ಒಪ್ಪಬೇಡ ಸಂಗ್ರಾಮ ಇಲ್ಲ ನಮ್ಮದ್ದಾದನ್ನ ನಾವು ಪಡೆಯುವುದಕ್ಕೆ ನೀನು ಒಪ್ಪಿಗೆ ಕೊಟ್ಟು ಬರಬೇಕು ಕೃಷ್ಣ ಒಪ್ಪಿಗೆ ಕೊಟ್ಟು ಬರಬೇಕು ಈಗ ಸರಿ ಈ ಆಯ್ತು ಈ ಮೊದಲು ಅವನ ಅಂತರಂಗದಲ್ಲಿದ್ದ ಅಭಿಪ್ರಾಯಕ್ಕೂ ಈಗಿದ್ದ ಅಭಿಪ್ರಾಯಕ್ಕೂ ವ್ಯತ್ಯಾಸ ಆಗಲಿಕ್ಕೆ ಏನು ಕಾರಣ ಆಯ್ತು ಇವನು ಗಾಳಿಯ ಮಗ ಅಗ್ನಿ ಸಂಭವಿ ಆದಂತ ಅಯೋನಿಜ ಅಂತ ದ್ರೌಪದೇವನಿಗೆ ದಾರಿಯಲ್ಲಿ ಸಿಕ್ಕಿದ್ರು ಗಾಳಿ ಬೆಂಕಿ ಒಂದಾಯ್ತು ನನ್ನ ಕಾರ್ಯ ಸುಗಮಾಯಿತು ಎಲ್ಲಿ ನನ್ನ ತಂಗಿ ಸಲಗೋ ಲಕ್ಷ್ಮೀ ರಮಣ ಗಗಾಯ ಸಲಗೋ ಲಕ್ಷ್ಮೀ ರಮಣ ಎನ್ನು ತೆಲಂಗ್ರಿಗೆ ಎರಗಿ ಚರಣದಿ ಪೊರಳುವ ತರಳೆಯ ಹಸ್ತಿನಾವತಿಗೆ ಹೊರಟು ನಿಂತಂತ ಈ ಅಣ್ಣನ ಪದತಲವನ್ನು ಹಿಡಿದು ಒಂದೇ ಸಮನೆ ರೋದನವನ್ನು ಮಾಡ್ತಾ ಇದ್ದಿ ಎಲ್ಲರ ಅಭಿಪ್ರಾಯವನ್ನು ನಾನು ಪಡೆದಿದ್ದೇನೆ ಅಂತಿಮವಾಗಿ ನೀನು ನನ್ನ ಹತ್ತಿರಕ್ಕೆ ಬರಲಿ ಅಂತ ಹೇಳಿ ಕಳಿಸಿದ್ದೇನೆ ನಿನ್ನ ಅಂತರಂಗದ ಇರು ಏನು ಸ್ಪಷ್ಟವಾಗಿ ಹೇಳು ಹೊರಿಯೋದಾ
தீர்ப்புதாய் அரியாய் வேள்வதானேனோ நீர் அரியா நான் எம்புதேனோ நான் எம்புதேனோ துருபா கட்டிதோ வேயமேனு துரிதாய் வரபாஜே நடையலில்ல துருப கட்டி துவேனுதுரிதோ வரபாஜே நடையலில் ತುರುಬು ಕಟ್ಟಿಸುತ್ತೇನೆ ಎನ್ನುವಂತಹ ಪ್ರತಿಜ್ಞೆ ಮಾಡಿದ ಆ ಮಾತೆಲ್ಲಿ ಎಲ್ಲಿ ಹೋಯ್ತಣ್ಣ ಈ ತುರುಬನ್ನು ಎಷ್ಟು ದಿನ ಅಂತ ಹೀಗೆ ಇಟ್ಟುಕೊಳ್ಳಬೇಕಣ್ಣ ಯಾಕೆ ಹೀಗೆ ನನ್ನ ಭವಿಷ್ಯ ಹಾಳಾಗುತ್ತಾ ಇದೆ ಅಣ್ಣ ನನ್ನ ಪಾಲಿಗೆ ಯಾಕೆ ದುಃಖ ಈ ರೀತಿ ಕೊಡುತ್ತಾ ಇದ್ದೀರಿ ಐದು ಜನ ಗಂಡಂದಿರು ಸಹ ಆ ಪ್ರತಿಜ್ಞೆಯನ್ನೇ ಮರೆತರು ಎಲ್ಲವನ್ನು ಬಲ್ಲ ನೀನೂ ಕೂಡ ಮರೆತಂತೆ ಮಾಡುತ್ತಾ ಇದೀಯಣ್ಣ ಇದೋ ಈ ತುರುಬನ್ನ ಕಟ್ಟಿಸಿ ನನ್ನನ್ನು ಒಳ್ಳೆಯದಾಗಿ ಮಾಡಣ್ಣ ಯಾಕೆ ದುಃಖಿಸ್ತಿ ಮರುಗುವೆ ನೆನಲೆಂದ ಅರಿತೆ ನೀನಳಲದಿ ತರಳೆ ನಾ ನಿನಗಾಗಿ ಹೋಗಿ ತರಳೆ ನಾ ನಿನಗಾಗಿ ಹೋಗಿ ಸಂಹರಿಸುವೆ ನಿಂತ್ಯ ಸಗುವೆ ನೋವ ಕುರವಗಳಿಗೆ ನಿಲ್ಲವರಿಯುವ ಕಳರ ಸಂಹರಿಸುವ ಜಗುವೆ ನೋವ ನೀನು ಬಂದು ಕಾಲನ್ನು ಕಟ್ಟಿಕೊಂಡಾಗಲೇ ನಿನ್ನ ಅಂತರಂಗ ಅರ್ಥ ಆಗಲಿಲ್ಲ ಅಂತ ಭಾವಿಸಬೇಡ ಅಷ್ಟ್ಯಾಕೆ ಕೌರವರ ಮೇಲಿನ ಅಂತರಂಗದ ಆ ಬೆಂಕಿ ಎಷ್ಟು ಉಂಟು ಎನ್ನುವುದನ್ನು ಚೆನ್ನಾಗಿ ಬಲ್ಲವನು ನಾನು ಯೋಚಿಸಬೇಡ ಇದು ಯಾವ ಮಾತನ್ನು ನಾನು ಇದುವರೆಗೆ ಯಾರಿಗೆ ಕೊಟ್ಟಿದ್ದಾಗಲಿ ಅದು ಇದುವರೆಗೆ ಸುಳ್ಳಾಗಿ ಹೋಗಲಿಲ್ಲ ಪುಸಿಗೆಲ್ಲ ದಿಟವಿದು ನಂಬಿಕೋ ನೀರೋ ಪುಸಿಗೆಲ್ಲ ದಿಟವಿದು ಪುಸಿಯಲ್ಲ ಧಿಡವಿದು ನಂಬಿಕೋ ಮುಡಿಯ ಕಟ್ಟಿಸಿ ಭಾಗದಿಯೇತುವೆನೋ ಮುಡಿಯ ಕಟ್ಟಿಸಿ ನಿನ್ನ ಭಾಷೆ ತೀರ್ಚುವೆನೋ ನಿನ್ನ ಭಾಷೆ ತೀರ್ಚುವೆನೋ ವಸುದೇವನ ಕಂಬನಿಯ ಒರೆಸಿದನು ಬಸಿವ ಕಂಬನಿಯ ಒರೆಸಿದನು ವಸುದೇವನೋಣೆ ದೇವಗಿಯಾಣೆ ತನಗೆಲು ಬಸಿವ ಕಂಬನಿಯ ನೊರೆಸಿದನು ದುಃಖಿಸಬೇಡ ಇದು ನಿನ್ನ ಕಣ್ಣೀರನ್ನು ನಾನು ಒರೆಸ್ತಾ ಇದ್ದೇನೆ
ನಾನು ಈ ಆಡುವ ಮಾರ್ತಿಗೆ ಇದು ವಸುದೇವ ದೇವಕಿಯರ ಸಾಕ್ಷಿಯಾಗಿ ಆಣೆಯಾಗಿ ನಿನಗೆ ಕೊಡ್ತಾ ಇದ್ದೇನೆ. ನನ್ನ ಈ ಮಾತುಗಳು ಪುಸ್ತಿಯಲ್ಲ ದಿಟವೆಂದು ನಂಬಿಕೋ. ಯಾವ ಬಿಚ್ಚಿ ಹೋದ ಮುಡಿಯನ್ನು ನಿನಗೆ ಕಟ್ಟಿಸ್ತೇನೆ ಎನ್ನುವ ಮಾತನ್ನು ಈ ಹಿಂದೆ ಕೊಟ್ಟಿದ್ದನು ಅದನ್ನು ಪುನರುಚ್ಚರಿಸ್ತಾ ಇದ್ದೇನೆ. ನನ್ನ ಈ ಮಾತಿಗೆ ವಸುದೇವ ದೇವಕಿಯರೇ ಸಾಕ್ಷಿ. ಇದು ಚಿಂತೆಯನ್ನು ಬಿಡು. ಯಾವ ನಿನ್ನ ಅಂತರಂಗದಲ್ಲಿ ಏನಾಗಬೇಕು ಅಂತಿದೆಯೋ ಅದೇ ಆಗಬೇಕು ಎನ್ನುವುದು ನನ್ನ ಅಂತರಂಗದಲ್ಲೂ ಇರುವುದರಿಂದ ಇದು ನಿನ್ನ ಆಸೆಯನ್ನು ನಾನು ಈಡೇರಿಸ್ತೇನೆ. ಸ್ವಸ್ಥಚಿತ್ತಲಾಗಿ ಒಳಗಿರು. ರಕ್ಷಕ ಎನ್ನುವುದಾಗಿ ಭಾವಿಸಿಕೊಂಡ ನನ್ನ ಗೆಳೆಯನಾದಂತಹ ಸಾತ್ವಿಕಿ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ರಥದಲ್ಲಿ ತುಂಬಿದ್ದಾನೆ. ಸುಮನಸರು ಸರಿಯಾದ ಸಮಯ ಎನ್ನುವುದಾಗಿ ಸುಮ ಮಳೆಯನ್ನ ಕರೆಸ್ತಾ ಇದ್ದಾರೆ. ಇದೇ ಸುಮುಹೂರ್ತ ಎನ್ನುವುದಾಗಿ ಭಾವಿಸಿಕೊಂಡು ನೇರವಾಗಿ ಹಸ್ತಿನಾವತಿ ಸೇರಿರುವ ಸಭಾಸದರಲ್ಲಿ ತಂಡದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಗುರು ಸಮಾನರಾದಂಥ ಶಾಂತಾರಾಮ್ ಪ್ರಭುಗಳು ಅನೇಕ ಬಾರಿ ಅವರಿಗೆ ಫೋನ್ ಮಾಡಿ ಅನೇಕ ಸಲಹೆಯನ್ನು ಪಡ್ಕೊಂಡಿದ್ದೀನಿ. ಹಾಗೂ ಎಮ್ ಎ ಹೆಗ್ಡೆಯವರು, ಶಂಭು ಶರ್ಮರಿದ್ದರು, ಅವರೊಟ್ಟಿಗೂ ಕೆಲವು ಬಾರಿ ನಾನು ಅನೇಕ ಬಾರಿ ಅರ್ಥ ಹೇಳಿದ್ದೀನಿ. ಒಟ್ಟಾರೆ ನನ್ನ ಗುರು ಸಮಾನರಾದಂಥ ಅನೇಕರಿದ್ದಾರೆ. ಅವರಿದ್ದರಿಗೆ ಇದು ನಮ್ಮ ಈ ಸಂಗ್ರಾಮ ಪೀಠಿಕೆ ಎನ್ನುವುದು ಪ್ರಥಮ ಪ್ರಯೋಗ ಅಷ್ಟೇ. ಹಂಸಕ್ಷೀರ ನ್ಯಾಯದಂತೆ ಮಹಾತ್ಮರು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ನಮ್ಮ ತಂಡವನ್ನು ಇಲ್ಲಿಗೆ ಕರೆಸಿ ಅವಕಾಶವನ್ನು ನೀಡಿದ್ದಕ್ಕಾಗಿ ಶ್ರೀಯುತ ಪಂಜಾಜೆ ಹಾಗೂ ಈ ವ್ಯವಸ್ಥಾಪಕರಿಗೂ ಕೂಡ ತಂಡದ ಪರವಾಗಿ ವೈಯಕ್ತಿಕವಾಗಿ ಅನಂತಾನಂತ ಕೃತಜ್ಞತೆಯನ್ನು ಸಮರ್ಪಿಸ್ತೇನೆ. ನನ್ನೊಂದಿಗೆ ಸಹಕರಿಸಿದವರು ಭಾಗವತರಾಗಿ ನಾಗರಾಜ್ ಮಗವಳ್ಳೆ, ಮದ್ದಳೆಯಲ್ಲಿ ಶರತ್ ಹೆಗಡೆ, ಚಂಡೆ ಕೃಷ್ಣಮೂರ್ತಿ ನಾಗರಿಕುಡಿಗೆ, ಹಾಗೂ ಶ್ರೀಕೃಷ್ಣನ ಪಾತ್ರದಲ್ಲಿ ಐ ಡಿ ಗಣಪತಿ ಹೆಗಡೆ. ನಾವು ಈ ಪೂರ್ವದಲ್ಲಿ ಮಾಡಿದ ಉಲೂಪಿ ಸ್ವಯಂವರದ ಕರ್ತೃ ಇವರೇ ಪದ್ಯವನ್ನು ಬರೆದಿದ್ದು. ಇನ್ನು ದ್ರೌಪದಿಯಾಗಿ ವರದಾಯಿತ ಈ ಹಿಂದೆ ಮಾಡಿದ ಆ ಸಾಯಿಕಲಾ ಪ್ರತಿಷ್ಠಾನದ ಸಂಚಾಲಕಿ. ನಾಳೆ ಇದೇ ತಂಡದ ಆಟ ನಮ್ಮೂರಿನ ಸಮೀಪ ಇಕ್ಕೇರಿ ಎಂಬಲ್ಲಿ ರತ್ನಾವತಿ ಕಲ್ಯಾಣ ಎಂಬ ಆಖ್ಯಾನವನ್ನು ನಡೆಸ್ತಾ ಇದ್ದೇವೆ. ಸಾಧ್ಯ ಇದ್ದವರು ಬನ್ನಿ, ಇಲ್ಲದ್ರೆ ಚೆನ್ನಾಗಾಗಲಿ ಅಂತ ಇಲ್ಲಿಂದ ಆಶೀರ್ವಾದ ಮಾಡಿದ್ರೆ ತಮ್ಮ ಆಶೀರ್ವಾದ ಶಕ್ತಿಯಿಂದ ಚೆನ್ನಾಗಿ ಮಾಡ್ತೇವೆ. ಒಟ್ಟಾರೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ವಂದಿಸ್ತಾ ಯಕ್ಷಗಾನ ತಮ್ಮಂಥವರಿಂದ ಬೆಳಗಲಿ ಬಾಳಲಿ ಅಂತ ಹೇಳ್ಕೊಳ್ತಾ ನಮ್ಮ ಈ ಕಲಾ ಕಾಣಿಕೆಯನ್ನು ಹಿರಿಯರಿಗೆ ಸಮರ್ಪಿಸ್ತಾ ಇದ್ದೀನಿ. ಯಕ್ಷಗಾನಂ ಗೆಲ್ಗೆ ಕಲಾವಿದರಿಗೆ ಧನ್ಯವಾದಗಳು. ವಿಶೇಷ ಆಹ್ವಾನಿತರು ಮತ್ತು ಸ್ಥಳೀಯ ಆನಂದ್ ಸಿಂಗ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕನಕೇಶ ಮೂರ್ತಿ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ವಿನಂತಿ. ಆತ್ಮೀಯರೇ, ಇದೇ ವೇದಿಕೆಯಲ್ಲಿ ನಾಳೆಯೂ ಕೆಲವು ತಂಡಗಳು ಕಲಾ ಪ್ರದರ್ಶನಗೊಳ್ಳಲಿವೆ. ದಯಮಾಡಿ ಕಲಾಸಕ್ತರಾದ ನೀವು ನಾಳೆಯೂ ಆಗಮಿಸಿ ಕಲಾವಿದರನ್ನು ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ.